ಈಗ ನೀವು ಮಲ್ಟಿ ಕ್ರಾಪ್ಸ್ ಆಯ್ಕೆ ಮಾಡ್ಕೊಂಡಿರೋದು ಭಾಳ ಸಂತೋಷ. ಇಲ್ಲೊಂದು ಭಾಳಷ್ಟು ಜನರದ್ದು ಒಂದು ಸಮಸ್ಯೆ ಅಥವಾ ಅವರು ಕೇಳುವಂಥದ್ದು ಒಂದು ಏನು ಕೇಳ್ತಾರೆ ಅಂದರೆ, ಮೊಹಗನಿ ಹಾಕಿಬಿಟ್ರೆ ಶ್ರೀಗಂಧದ ಜೊತೆಗೆ ಅದು ಹೈಟ್ ಆಗಿ ಇದರಲ್ಲಿ ಶ್ರೀಗಂಧಕ್ಕೆ ತೊಂದರೆ ಆಗುತ್ತೆ ಅನ್ನೋಂಥದ್ದು ಒಂದಿದೆ. ಅದಕ್ಕೆ ತಾವು ಏನೇನು ಅದನ್ನ ಬಗ್ಗೆ ತಿಳ್ಕೊಂಡಿದ್ದೀರಿ ಸರ್? ಈಗ ಶ್ರೀಗಂಧ ಬರಬೇಕು ಅಂತಂದ್ರೆ ನಮಗೆ ಒಂದು 5-6 ವರ್ಷ ಅಂತಾನೂ ಬೇಕಾಗುತ್ತೆ. 7-8 ವರ್ಷ 7-8 ವರ್ಷ ಅಂತಾನೂ ಬೇಕಾಗುತ್ತೆ. ಓಕೆ, ಅದಾದ್ಮೇಲೆ ಅದ್ರಲ್ಲಿ ಗಂಧ ನಮಗೆ ಡೆವಲಪ್ ಆಗ್ತಕ್ಕಂಥದ್ದು. ಇದು ಮಹಗನಿ ಬಂದ್ಬಿಟ್ಟು ನಿಮಗೆ ಒಂದು 6 ಈಗೇನು ಶ್ರೀಗಂಧಕ್ಕೆ ತೊಂದರೆ ಆಗಿಲ್ದಂಗೆ ಮಿತವ್ಯವಾಗಿ ಬ್ರಾಂಚಸ್ಗಳು ಬರುತ್ತಲ್ಲ, ಸೊ ಸೂರ್ಯನ ಬೆಳಕು ಏನು ಬರೋದಕ್ಕೆ ಬೇಕಾಗುತ್ತೋ ಅದೊಂದು 6-7 ವರ್ಷಕ್ಕೆ ಆಲ್ರೆಡಿ ಅದು ಹೈಟ್ ಹೋಗ್ಬಿಟ್ಟಿರುತ್ತೆ. ಸೊ ನಮಗೆ ಎಷ್ಟು ಇದಕ್ಕೆ ಬೇಕಾಗುತ್ತೋ ಅಷ್ಟನ್ನ ಬ್ರಾಂಚಸ್ನ ಕಟ್ ಮಾಡ್ಕೊಳೋದು. ನಿಮಗೆ ಎಕ್ಸಾಂಪಲ್ ಈ ಕಾಫಿ ತೋಟ ಇದೆಯಲ್ಲ, ಕಾಫಿ ತೋಟದಲ್ಲಿ ಮರಗಸಿ ಅಂತೇಳಿ ಮಾಡ್ತಾರೆ ನೋಡಿ, ಆ ಥರ ಇದನ್ನು ಮಾಡಿಕೊಂಡು ಇದಕ್ಕೆ ಯಾವುದೇ ಥರ ತೊಂದರೆ ಆಗಿಲ್ದಂಗೆ ಕಾಪಾಡ್ಬೋದು ಅಂತೇಳಿ ನಾವು ಮಿಶ್ರ ಬೆಳೆನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಸರಿ ಸರಿ, ಮತ್ತೆ ಇದು ಪೇರ್ಲ ಬೇಗ ಪೇರ್ಲಾಗೆ ಅಂತಂದ್ರೆ 6 ತಿಂಗಳಿಗೆ ವರ್ಷಕ್ಕೆ 2 ಕ್ರಾಪ್ ಬರುತ್ತೆ, ಮತ್ತೆ ಶ್ರೀಗಂಧಕ್ಕೆ ಕೋಸ್ಟಿಂಗು ಕೂಡ ಸಿಗುತ್ತೆ ನಮಗೆ. ಸೊ ಇದಕ್ಕೆ ಶ್ರೀಗಂಧ ಪರಾವಲಂಬಿಗಳು ಆಗಿರೋದ್ರಿಂದ ಅದು ಕೋಸ್ಟಿಂಗ್ ಬೇಕೇ ಬೇಕಾಗುತ್ತಲ್ಲ. ಅದಕ್ಕೆ ಪೇರ್ಲನ್ನು ಕೂಡ ನಮಗೆ ಒಂದು 8-10 ವರ್ಷ ಅಂತ ಆದಾಯ ಕೊಡುತ್ತಲ್ಲ. ಸೊ ಆದಾಯ ಕೊಡೋದ್ರಿಂದ ಈಗ ಪೇರ್ಲದಲ್ಲಿ ಸದ್ಯಕ್ಕೆ ನಿರ್ವಹಣೆ ಆಗುತ್ತೆ. ಎರಡನೇದು ಮಹಾಗನಿ 10 ವರ್ಷಕ್ಕೆ ಬರುತ್ತೆ. ಈಗ ನಮ್ಗೆ ಒಂದು 15-16 ವರ್ಷಕ್ಕೆ ಶ್ರೀಗಂಧ ಬಂದ್ರು ಕೂಡ ನಮ್ಗೆ ಅಂತಂತವಾಗಿ ಆದಾಯ ನಿರೀಕ್ಷೆ ಮಾಡೋಣ ಅಂತೇಳಿ ಈಗ ಇಂಟರ್ ಕ್ರಾಫ್ಟನ್ನ ಇದು ಮಾಡ್ಕೊಂಡಿದ್ವಿ, ಮಿಶ್ರ ಬೆಳೆಗೆ ಹೋಗಿದ್ದೀವಿ.